ಶಿವಲಿಂಗೇಗೌಡ ರೆಬಲ್ ಸ್ಟಾರ್, ಕಾಮಿಡಿ ಸ್ಟಾರ್, ಸೂಪರ್ ಸ್ಟಾರ್, ಎಲ್ಲ ಸ್ಟಾರ್ಗಳು ಅರಸೀಕೆರೆ ಶಿವಲಿಂಗೇಗೌಡರದ್ದೇ. ಜೆ ಡಿ ಎಸ್ ಇಲ್ಲಿದ್ದಾಗ ಬಿ ಜೆ ಪಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾನೆ ಇರೋರು, ಸಿದ್ದರಾಮಯ್ಯನ ಮಾತ್ರ ಹೊಗಳುತ್ತಿದ್ದಾರೆ ಅವಾಗಿಂದನು. ಈಗ ಕಾಂಗ್ರೆಸ್ನ ಶಾಸಕರವರು ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ಗೋಗಿ ಗೆದ್ದಿದ್ದಾರೆ. ಈಗ ಕಾಂಗ್ರೆಸ್ಸಲ್ಲೂ ಕೂಡ ಮೂಲ ಕಾಂಗ್ರೆಸ್ಸಿಗೆ ಹಾಕೊಂಡು ತುಯಿತಾವ್ರೆ, ನಿಂತ್ಕೋಗುರು ನೀನು ಲೋಕಸಭೆಗೆ, ನಿಂತ್ಕೋಗುರು ನೀನು ಲೋಕಸಭೆಗೆ ಅಂತ. ಗಂಡಸಿ ಶಿವರಾಮಾದಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕರು ಶಿವಲಿಂಗೇಗೌಡರ ವಿರುದ್ಧ ರೊಚ್ಚಗೆದ್ದವ್ರೆ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಇಷ್ಟು ದಶಕಗಳ ಕಾಲ, 2-3 ದಶಕಗಳ ಕಾಲ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ಸಲ್ಲಿ ನಾವು, ಕಾಂಗ್ರೆಸ್ ಕಟ್ಟು ಬೆಳೆಸೋರು ನಾವು. ನೆನ್ಮೊನ್ನೆ ಬಂದು ಗಿರಾಕಿಗಳು ನೀವು ಆಟಾಡ್ರೆ ಬಿಡ್ತೀವ ಅನ್ನೋ ಮನಸ್ಥಿತಿ ಹಾಸನ ಕಾಂಗ್ರೆಸ್ಸಲ್ಲಿ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸ್ಲೇಬೇಕು, ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಸೋಲಿಸ್ಲೇಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಒಂದು ಹಠ. ಆದರೆ ಇವರ ಕಿತ್ತಾಟದ ಚಟ ಕಾಂಗ್ರೆಸ್ನ ಒಂದು ರೀತಿಯ ಗೊಂದಲಕ್ಕೆ ದುಡಿದೆ. ಪ್ರಜ್ವಲ್ ರೇವಣ್ಣ ಆದರೆ ಶ್ರೇಯಸ್ ಪಟೇಲ್ ರೇವಣ್ಣ ವಿರುದ್ಧ ಅಲ್ಪಮತಗಳಲ್ಲಿ ಸೋತಂಥ ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಶಿವಲಿಂಗೇಗೌಡರು ಸೇರಿದಂಗೆ ಒಂದಷ್ಟು ಜನರ ವಾದ. ನಾವು ಕಾಂಗ್ರೆಸ್ ಪಾರ್ಟೀಲಿ ನಮಗೊಂದು ಅವಕಾಶ ಆಗಲಿ ನಮ್ಮ ಪಾರ್ಟಿ ಅನ್ನೋದು ಗಣಸಿ ಶಿವರಾಮ್ ಅವ್ರ ಸಂಬಂಧಪಟ್ಟಂಥ ಒಂದು, ಬಾಗೂರು ಮಂಜೇಗೌಡರು ಇವ್ರದ್ದೊಂದು ಟೀಮ್ ಲೆಕ್ಕಾಚಾರ. ಶಿವಲಿಂಗೇಗೌಡರು ಈಗ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಸಿ ಎಂ ಅವ್ರಿಗೂ ಸಮೇತ ಹೈಕಮಾಂಡ್ಗೂ ದೂರು ಕೊಡೋಕೆ ಹೊರಟವರಂತೆ. ರೇ ನಾವು ನೆನ್ಮೊನ್ನೆ ಬಂದವರು ಹೊರಗಡೆಯವರಾದರೆ ಸಿದ್ದರಾಮಯ್ಯ ಯಾರು, ಚಲುರಾಯಸ್ವಾಮಿ ಯಾರು, ಹಾಸನ ಇನ್ಚಾರ್ಜ್ ಮಿನಿಸ್ಟರ್ ರಾಜಣ್ಣ ಯಾರು, ಯಾರವರಲ್ಲ, ಅವರು ಹೊರಗಡೆಯಿಂದ ಬಂದವರೆ. ಕಾಂಗ್ರೆಸ್ನ ಶೇಕಡ 70% ಜನ ಹೊರಗಡೆಯಿಂದ ಬಂದಿರೋರೆ ಬೇರೆ ಪಾರ್ಟಿಯಿಂದ. ನಾವು ಬರೆದವ್ರೆ ನೀವು ಅಧಿಕಾರಕ್ಕೆ ಬರ್ತಿದ್ರಾ ಅಂತಾರೆ ಶಿವಲಿಂಗೇಗೌಡರು. ಏನೋ ಹೆಚ್ಚು ಕಮ್ಮಿ ಜಾದು ಆಗಿಯೇ ಪ್ರಜ್ವಲ್ ರೇವಣ್ಣನ ದಬಾಕ್ತಾರೆ ಸೋಲಿಸ್ತಾರೆ ಅಂತ ಕಾಂಗ್ರೆಸ್ಸಿಗರು ಕನಸು ಕಾಣ್ತಾ ಇದ್ರು. ಆಗತ್ತೆ ಗುರು ನಮ್ಮದು ಅಂತ. ಆದರೆ ಕಾಂಗ್ರೆಸ್ನ ಹಾಸನ ಕಾಂಗ್ರೆಸ್ನ ಕತೆ ಮನೆ ಒಂದು 3-4 ಬಾಗಿಲಾಗ್ಬಿಟ್ಟಿದೆ. ಈಗ 3-4 ಬಾಗಿಲಾಗಿದೆ ಕಾಂಗ್ರೆಸ್ ಕತೆ, ಹಾಸನ ಕಾಂಗ್ರೆಸ್ದು. ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಲೋಕಸಭೆ ಮೆಟ್ಲು ಹತ್ತಕ್ಕಾಗಲ್ಲ ಈ ಸರಿ ಅಂತ ಹೇಳ್ತಿದ್ರು ಕಾಂಗ್ರೆಸ್ಸಿಗರು. ಅವ್ರು ಮೆಟ್ಲತ್ತದಿರಲಿ, ಇವರು ಇನ್ನೆಷ್ಟು ಬಡದಾಡ್ಕೋತಾರೆ ಹಾಸನದಲ್ಲಿ ಕಾಂಗ್ರೆಸ್ಸಲ್ಲಿ ಅಂತ ನೊಂಗಾಗಿದೆ. ಬಟ್ ಶಿವಲಿಂಗೇಗೌಡರ ಮಾತಿನ ಶೈಲಿ ದಾಟಿ, ನಿಮ್ಗೆ ಗೊತ್ತಿರಲಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ಗಣಸಿ ಶಿವರಾಮ್ ಟಿಕೆಟ್ ಕೊಡಬೇಡಿ ಅಂತಿದ್ರು ಇವರು ಶಿವಲಿಂಗೇಗೌಡರು, ಕೊಡಬೇಡಿ ಟಿಕೆಟ್ ಅವ್ರಿಗೆ. ಯಾಕಂದರೆ ಒಕ್ಕಲಿಗ ಗೆದ್ಬಿಟ್ರೆ ನಾನು ಮಂತ್ರಿ ಆಗಲ್ವಲ್ಲ ಅಂತ. ಹಂಗೂ ಈಗೇನು ಗೆದ್ದವ್ರು ಮಂತ್ರಿ ಏನು ಆಗಿಲ್ಲ ಅವರು, ಶಿವಲಿಂಗೇಗೌಡರು ಅವ್ರು ಮಂತ್ರಿ ಆಗಕ್ಕಂತೂ ಉಳಿದವ್ರು ಬಿಡೋದಿಲ್ಲ. ಸೊ ಹೀಗಾಗಿ ಅವರು ಜೆ ಡಿ ಎಸ್ ಅಲ್ಲಿ ಗೆಲ್ತಿದ್ದೆ, ಅಲ್ಲೂ ಮಂತ್ರಿ ಅಲ್ಲ, ಇಲ್ಲಿ ಬಂದು ನಿಂತ್ಕಂಡು ಇಲ್ಲೂ ಗೆದ್ದೆ, ಇಲ್ಲೂ ಮಂತ್ರಿ ಮಾಡ್ತಿಲ್ಲ ಅಂತ ಅವರು ಶಿವಲಿಂಗೇಗೌಡರು ಸ್ಫೋಟಗೊಂಡವ್ರೆ. ನಾನು 8 ಕ್ಷೇತ್ರ ಇಲ್ಲದೆ ಸೋತ್ಕೊಂಡು ಪಾತ್ಕೊಂಡು ನಿಂತೀವಿ, ಈಗ ಇನ್ನೊಂದು ಲೋಕಸಭೆ ನೋಡೋಣ ಅಂತ ಹಿಂಗೆ ಕತೆ ಮಾಡ್ತಾರೆ ಅನ್ನೋದು ಗಣಸಿ ಶಿವರಾಮ್ ಅವರ ಆತಂಕ ಸಿಟ್ಟು. ಸೊ ಒಟ್ಟಾರೆ ದೇವೇಗೌಡರ ಮೊಮ್ಮಗ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸಿ ಮನೆ ಕಳಿಸ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡು ಕೂತಿದ್ದಂಥ ಕಾಂಗ್ರೆಸ್ಸಿಗರೀಗ ಕೈ ಕೈ ಸಿಕ್ಕತ್ತವ್ರೆ. ಕಾರ್ಯಕರ್ತರು ಪಾಪ, ಕಾರ್ಯಕರ್ತರು ಒಳ್ಳೆಯವರು, ಎಲ್ಲ ಪಾರ್ಟಿ ಕಾರ್ಯಕರ್ತರು ಒಳ್ಳೆಯವರೆ, ನಾಯಕರೇ ಒಂದು ಸ್ವಲ್ಪ ಆಚೆ ಈಚೆ ಆಡೋದು. ಈಗ ಹಾಸನ ಕಾಂಗ್ರೆಸ್ ನಾಯಕರ ಈ ಬಹಿರಂಗ ಸಮರ ಕಿತ್ತಾಟ ಮಾತಿನ ಸಮರ ಆಯ್ತಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಥೌ ಏನು ಗುರು ಹಿಂಗಾಗೋಯ್ತು ಅಂತ ಚರ್ಚೆ ಮಾಡೋಂಗಾಗಿದೆ. ಬಟ್ ಇದು ಉಳಿದಿರೋ 2-3 ತಿಂಗಳ ರಾಜಕಾರಣದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಯಾವುದೇ ಲಕ್ಷಣ ಕಾಣಲ್ಲ, ಕಾಣ್ತಿಲ್ಲ. ಸೊ ಹಾಸನ ಕಾಂಗ್ರೆಸ್ನ ಹುಮ್ಮಸ್ಸಿಗೆ ಈ ಒಂದು ಭಿನ್ನಮತ ಬ್ರೇಕ್ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ತಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಅವ್ರ ವಿರೋಧ ಇದೆ ಪ್ರಜ್ವಲ್ ಟಿಕೆಟ್ ಕೊಡಬೇಡಿ ಅಂತ, ಅದು ಬೇರೆ ಕತೆ. ಅವ್ರದ್ದು ಅವರಲ್ಲೇನೆ ಎಲ್ಲ ಸರಿಯಾಗೈತೆ ಅಂತ ಏನಿಲ್ಲ, ಅವ್ರಲ್ಲೂ ಸಮಸ್ಯೆಗಳಿದೆ. ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟದ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ಸಿಂದ ಯಾರು ಸ್ಪರ್ಧೆ ಮಾಡಿದ್ರೆ ಗೆಲ್ಬೋದು ಕಾಂಗ್ರೆಸ್ನವರು? ಶ್ರೇಯಸ್ ಪಟೇಲ, ಬಾಗೂರು ಮಂಜೇಗೌಡರ, ಗಣಸಿ ಶಿವರಾಮ, ಇಲ್ಲ ಸೂಪರ್ ಸ್ಟಾರ್ ಮೆಗಾಸ್ಟಾರ್ ಟಾಕಿಂಗ್ ಸ್ಟಾರ್ ಶಿವಲಿಂಗೇಗೌಡರು ನಿಂತ್ಕೋಬೇಕಾ? ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಓಕೆ, ಯಾರಾಗಬೇಕು ಪ್ರಧಾನಿ?
ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ್ ಖರ್ಗೆಯವರ ತಮ್ಮ ಒಪಿನಿಯನ್ ತಿಳಿಸಿ ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ ನೂರಾರು ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವೆಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೇ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.